ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತಿರ್ತೇನೆ. ಈ ಐಎಎಸ್ ಕೆ ಎಸ್ ಈ ಸರ್ಕಾರಿ ನೌಕರಿದಾಗ ರೊಕ್ಕ ಮಾಡಿದವರ ಡಾಕ್ಟರ್ಗಳ ಇಂಜಿನಿಯರ್ಗಳ ಕಾಂಟ್ರಾಕ್ಟರ್ಗಳ ಕಂಡಾಪಟ್ಟಿ ರೊಕ್ಕ ಮಾಡಿರ್ತಾರೆ. ಇವರು ರೊಕ್ಕ ಆಗ್ಬಿಡ್ದ ಇವರಿಗೆ ಖಾದಿ ಅರಿವಿ ನೋಡಿ ವಿಧಾನಸೌಧ ನೋಡಿ ಪಾರ್ಲಿಮೆಂಟ್ ನೋಡಿ ನಾವೇನ್ರಿ ಆಗ್ಬೇಕು ಅನ್ನೋದು ತಲೆಯಾಗ ಹುಳ ಕಡ್ಯಾಕ ಶುರು ಮಾಡ್ತಾವ ಅವರಿಗೆ. ಯಾಕಂದ್ರೆ ಖರ್ಚು ಮಾಡುವಟ್ಟು ಅರಿಶಿ ಬರುವಟ್ಟು ರೊಕ್ಕ ಆಗಿರ್ತೈತಿ. ಆದ್ರೆ ಅದು ಅರಿಶಿ ಬರೋ ನ್ಯಾಕ್ ಇರುವುದಿಲ್ಲ. ಇವ ರಾಜಕೀಯ ನಾಯಕರ ಬೆನ್ನ ಹತ್ತಾವ ನಮಗ್ ಟಿಕೆಟ್ ಕೊಡಿಸ್ರಿ. ಎಲ್ಲಾ ಪಕ್ಷದಾಗ ಇವರು ಬಿಜೆಪಿ ಆಗೂ ಇರ್ತಾರು, ಕಾಂಗ್ರೆಸ್ ನಾಗ ಇರ್ತಾರು, ಜೆಡಿಎಸ್ ದಾಗ ಇರ್ತಾರು, ಬೆನ್ನ ಹತ್ತಾರ ಇವರು. ಬೆನ್ನ ಹತ್ತ ಮ್ಯಾಗ ಅವರು ರಾಜಕೀಯ ಲೀಡರ್ಗಳು ಹಗರಿರುವುದಿಲ್ಲ. ಅವರು ಇವ್ರ ಕಡೆ ರೊಕ್ಕ ಹೆಂಗ್ ಖಾಲಿ ಮಾಡ್ಬೇಕು ಅನ್ನೋದಕ್ಕ ಅವ್ರ ಸ್ಕೆಚ್ ಹಾಕೊಂಡ ಕುಂತಿರ್ತಾರ. ಅವ್ರ ನಿನ್ನ ದಿಲ್ಲಿ ಕಳಿಸ್ತೇವ ಅಲ್ಲಿ ಹೇಳ್ಬೇಕು ಇಲ್ಲಿ ಹೇಳ್ಬೇಕು ಅದ ಅಷ್ಟು ಖರ್ಚಾಗ್ತೈತೆ ಟಿಕೆಟ್ ಕೊಡಿಸ್ಬೇಕಾದ್ರೆ ಹಿಂಗ ಅಂತ ಹೇಳಿ ಅವ್ನ ಖಾಲಿ ಮಾಡ್ತಿರ್ತಾವ. ಅವ್ಗ ಗೊತ್ತಾಗುದಿಲ್ಲ. ನಾ ಬಹಳ ಒಂದ 10-15 ವರ್ಷದಿಂದ ಹೇಳ್ತಿರ್ತಾನೆ. ಮಣ್ಣ ಒಬ್ಬ ರಾಯಬಾಗದಾಗ ತಹಸೀಲ್ದಾರ್ ಇದ್ದ ಭಜಂತ್ರಿ ಅಂತ ಹೇಳಿ ಅದ ಅಲ್ಲಿ ತಹಸೀಲ್ದಾರ್ ಇದ್ದಾಗನ ಅದ ಎಮ್ ಎಲ್ ಎ ಕುಂಡಕ್ಕ ಪ್ರಯತ್ನ ಮಾಡಕೈತೆ. ಆಮ್ಯಾಗ ಅಲ್ಲಿ ಸಸ್ಪೆಂಡ್ ಆಗಿ ಪಾಪ ಅದ ಬೆಂಗಳೂರು ಕಡೆ ಹೋಗುತ್ತ. ಆಮ್ಯಾಗ ಇತ್ತೀಚೆಗೆ ಒಬ್ರ ಡಾಕ್ಟರ್ ಬೆಳಗಾವಿ ಪ್ರಸಿದ್ಧ ಡಾಕ್ಟರ್ ಅವರ ಬಹುತೇಕ ಆರ್ತೋ ಹೆಸರು ಹೇಳ್ತಾನೆ ಅವ್ರದ್ದ. ಅವ್ರಿಗೊಮ್ಮೆ ನಡು ಹೇಳಿನ ವಾರ್ನಿಂಗ್ ಮಾಡಿನ ವಾಹಿನಿ ಒಳಗ ಇಡೀ ಬೆಳಗಾವಿ ಜಿಲ್ಲಾದಾಗ ಎಲ್ಲೇ ಆಕ್ಸಿಡೆಂಟ್ ಆತಂದ್ರ ಆಂಬ್ಯುಲೆನ್ಸ್ ಬಂದ್ ಅವ್ರ ದವಾಖಾನೆದಾಗ ನಿಂತು ಪಾಕಿಟ್ ಒಯ್ತಾರ. ಅವ್ರ ಎಲ್ಲಿ ಬೇರೆ ಕಡೆ ಹೋಗುದಿಲ್ಲ, ಆ ಡಾಕ್ಟರ್ ಅಂತಕ ಹೋಗಿ ನಿಂದಿರ್ತಾವ ಆಂಬ್ಯುಲೆನ್ಸ್ ಗಳ. ಮತ್ ಸಾಕಷ್ಟು ಆ ಡಾಕ್ಟರ್ ಕಮಾಯು ಐತಿ ದಿವಸ. ಅವ್ರು ಬರೀ ರೊಕ್ಕ ಎಣಿಸ್ಕೊಳಕ್ ನಿಂತ್ರ ಬೇರೆ ಸೌಡ್ ಇಲ್ದಂಗ ರೊಕ್ಕ ಎಣಿಸ್ಕೊತಾರ ಡಾಕ್ಟರ್ ಅವ್ರ. ಈಗ ಅವ್ರ ಮೂರ್ನಾಲ್ಕು ಸಲ ಆತ ಪಾಪ. ಒಂದ್ ಸಲ ಗಂಗಾ ಜಲ ಕೊಟ್ರು ಮಂದಿಗೆ, ಒಂದ್ ಸಲ ಶ್ರಾವಣದಾಗ ಆ ಪತ್ರಿಗಳು ಕೊಟ್ರು, ಹುಳಿ ಹುಣ್ಣಿಮ್ಯಾಗ ಬಣ್ಣ ಕೊಟ್ರು ಮನಿಮೆನಿಗೆ, ಈಗ ಅಂಕ್ಯ ಈ ದೀಪಾವಳಿ ಪಣತಿ ಕೊಡತ್ತಾರ ಮನಿಮೆನಿಗೆ ಕೊಡತ್ತಾರ ಪಾಪ ಡಾಕ್ಟರ್. ನಡುವೊಮ್ಮೆ ಯಾವ್ದೋ ಬಿಲ್ ಬಾಳ ಆಗೈತೆ ಅಂತ ಹೇಳಿ ನೀವಟ್ ಹೇಳ್ರಿ ಅಂದಾಗ ಭೇಟಿಯಾಗಿ ನಾವು ಡಾಕ್ಟರ್ನ ಬ್ಯಾಡ್ರಿ ರಗಡ್ ಪ್ರಾಕ್ಟೀಸ್ ಐತಿ ಚಂದ ಆರಾಮ್ ಇರ್ರಿ ಅಂದ್ರು ಇಲ್ಲ ಇಲ್ಲ ಇಲ್ರಿ ನಾ ಏನ್ ಹಂಗೇನಿಲ್ರಿ ಜನಾನ ನನ ಕುಂಡ ಅನ್ನತ್ತಾರ್ರಿ ಅಂತ ಹೇಳಿದ್ರು ಅವ್ರು ಡಾಕ್ಟರ್. ಯಾಕಂದ್ರ ಇನ್ ಇಟ್ಟೆಲ್ಲ ಹೇಳಿದ್ಮ್ಯಾಗ ಕೌಶನ್ಯಾಗ ಅವ್ರ ಹೆಸರು ಹೇಳಿದ್ರ ಅಣು ಬಾಳ ಮಂದಿ ಇದು ಆಗ್ತೈತೆ. ಯಾಕಂದ್ರೆ ರಾಯಚೂರು ಮೂಲದಂತ ಡಾಕ್ಟರ್ ರವಿ ಪಾಟೀಲ್ ಸಾಕಷ್ಟು ಕಮಾಯಿ ಐತೆ ಅವ್ರಿಗೆ ಅರ್ಥೋ. ಅವ್ರ ಪೇಷಂಟ್ ಅವ್ರ ಅಂತ್ಯಕ್ಕೆ ಎಲ್ಲ ಡಾಕ್ಟರ್ಗಳು ಸಿಗ್ತಾರ. ಸಾಕಷ್ಟು ಅವ್ರಿಗೆ ಸೌಡ್ ಇಲ್ದಂಗೆ ಆಪರೇಷನ್ ಮಾಡುವಷ್ಟು ಪೇಷಂಟ್ಗಳು ಕನ್ಸಲ್ಟಿಂಗ್ ಮಾಡ್ದಂಗೆ ಕ್ಯೂ ಹೆಚ್ಚಿ ಮಂದಿ ತೋರ್ಸಕ್ ಬರ್ತೈತೆ. ಈಗ ಇತ್ತೀಚೆಗೆ ಅವ್ರಿಗೆ ಒಟ್ಟ ರಾಜಕೀಯ ನಿಷೇಧ ಐತೆ ಡಾಕ್ಟರ್ಗೆ, ಡಾಕ್ಟರ್ ರವಿ ಪಾಟೀಲ್ ರೀ. ನನಗೆ ಬಹಳ ಮಂದಿ ಹೇಳ್ತಾರ ಬ್ಯಾಡ್ರಿ ಗೌಡ್ರ ಆ ರವಿ ಪಾಟೀಲ್ರ ಅಂದ್ರೆ ನನಗೆ ಸಂಬಂಧ ಇರ್ಬೇಕಂತ ತಿಳ್ಕೊಂಡು ನೀವಟ್ ಹೇಳ್ರಿ ಅವ್ರಿಗೆ ರವಿ ಪಾಟೀಲ್ರಿಗೆ ರಾಜಕೀಯ ಹುಚ್ಚು ಸೇರಿಸ್ಕೋಬೇಡ್ರಿ. ಏನ್ ಗಳಿಸೋದು ಇಲ್ಲೇ ಗಳಿಸತ್ತಾರ ಅವ್ರ. ಒಳ್ಳೆ ಈ ರಾಜಕೀಯಕ್ಕೆ ಬಂದು ಖಾಲಿ ಮಾಡ್ತಾರು ರಾಜಕಾರಣಿಗಳು ಅವ್ರನ್ನ ಹದಿ ಮ್ಯಾಗ ತರ್ತಾರು. ದಯಮಾಡಿ ಅವ್ರಗಟ್ಟ ಹೇಳ್ರಿ ಅಂದ್ರೆ ನೀವೇ ಹೇಳ್ರಿ ಒಪ್ಪ ಅಂತಾನೆ. ನಾವ್ ಹೇಳ್ರಿ ಅವ್ರು ಕೇಳು ಪರಿಸ್ಥಿತಿ ಒಳಗಿಲ್ರಿ, ನಿಶೆ ಬಹಳ ಏರೈತಿ ರವಿ ಪಾಟೀಲ್ರಿಗೆ ಅಂತಂದ್ರ. ಅದಕ್ಕ ಡಾಕ್ಟರ್ ರವಿ ಪಾಟೀಲ್ ಅವ್ರಿಗೆ ನಾ ಹೇಳ್ತಾನೆ. ಯಾಕಂದ್ರೆ ಒಬ್ರ ಖ್ಯಾತ ಡಾಕ್ಟರ್ ನೀವು, ಸುಮ್ಮನೆ ಇದು ಆ ಕ್ಷೇತ್ರ ಉತ್ತರ ಕುಣ್ತನು ದಕ್ಷಿಣ ಕುಣ್ತನು ಎಂ ಪಿ ಆಗ್ತಾನು, ದಯಮಾಡಿ ಯಾವ ರಾಜಕಾರಣಿ ಬೆನ್ನ ಹತ್ತಕ್ ಹೋಗ್ಬೇಡ್ರಿ. ಮೈಂದ್ ಹೇಳಿದ್ದೇಳತ್ತನ್ನ ಅಟ್ಟು ಮೀರಿ ಇತ್ಸಾಹ ಇತ್ತಂದ್ರ ಮತ್ತ ನಿಮ್ ಕಡಿಂದ ಎಲ್ಲಾ ಗಿಫ್ಟು ಕೊಡಿಸ್ತಾರು, ಆಮ್ಯಾಗ ದಿಲ್ಲಿ ಕರ್ಕೊಂಡು ಹೋಗ್ತಾರು, ಆಮ್ಯಾಗ ಸ್ವಲ್ಪ ಜರಾಮೆ ಚಿಕೆ ಅಂತೇಳಿ ಬಿ ಪಾರ್ ಮಿಲ್ ಅಂತೇಳಿ ಮತ್ತ ನಿಮ್ಗೆ ಅಡಚಣೆ ಮಾಡ್ತಾರ ರಾಜಕಾರಣಿಗಳು. ಇನ್ನೊಂದು ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೇನೆ. ಕರ್ನಾಟಕ ಅದ ಡಾಕ್ಟರ್ ಮುನ್ಸಿಪಲ್ ಅದೇನು ಕರ್ನಾಟಕ ಪ್ರಾಕ್ಟೀಷನಲ್ ಡಾಕ್ಟರ್ದ ಎಸ್ಟಾಬ್ಲಿಷ್ಮೆಂಟ್ ಅಂತ ಐತೆ, ಕೆ ಪಿ ಎಂ ಪಿ ಎಂಇ ಆಕ್ಟ್ ಅಂತ ಐತೆ, ಅದ ಕರ್ನಾಟಕ ಪ್ರಾಕ್ಟೀಷನರ್ ಮೆಡಿಕಲ್ ಎಸ್ಟಾಬ್ಲಿಷ್ ಆಕ್ಟ್ ಅದ ಬೋರ್ಡ್ ಹಚ್ಚಬೇಕಂತೇಳಿ ರಾಜಕಾರಣಿಗಳು ನಿಮ್ಮ ಕನ್ಸಲ್ಟಿಂಗ್ ಆಯ್ತು ಆಪರೇಷನ್ ಕೈಯಟ್ಟು ಬೋರ್ಡ್ ಹಚ್ಚಬೇಕಂತೇಳಿ ನೋಟಿಸ್ ಕೊಡಿಸ್ರಿ ಅಂದ್ರೆ ಅವಾಗ ಹಾ ಅಂದ್ರು ಇಲ್ಲ ಹೂ ಅಂದ್ರು ಇಲ್ಲ. ಅದಕ್ಕೆ ದಯಮಾಡಿ ಡಾಕ್ಟರ್ ರವಿ ಪಾಟೀಲ್ರ ಪ್ರಾಕ್ಟೀಸ್ ಮಾಡಿ ನೀವು ಮೈಂದಿ ಹೇಳಿದ್ ಹೇಳತ್ತ ನಾವು ಮೈಂದಿ ಏನ್ ಹೇಳತೈತೆ ಅಂದ್ರೆ ಆರಾಮ್ ಇರ್ಲಿ ಅವ್ರು ಡಾಕ್ಟರ್ ರೊಕ್ಕ ಮಾಡತ್ತಾರು ರಾಜಕಾರಣಿಗಳು ಬೆನ್ನ ಹತ್ತಬಾರ್ದು ಅಂತ ಹೇಳಿದ್ ಹೇಳತ್ತ. ನಮಸ್ಕಾರ ನಮಸ್ಕಾರ ನಮಸ್ಕಾರ.